ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ ಜಿಲ್ಲೆಯ ಹಲವಾರು ಗ್ರಾಮಗಳಲ್ಲಿ ಮನೆ ಕುಸಿತ ಬೆಳೆಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಬೆಳೆ ನಷ್ಟ ಕಷ್ಟದ ಕಣ್ಣೀರಿನಲ್ಲಿ ಅನ್ನದಾತ ಕೊಪ್ಪಳ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸತತವಾಗಿ ಸುಮಾರು ಎಂಟು ತಾಸು ಸುರಿದ ಭಾರೀ ಮಳೆಗೆ ಮನೆಗಳು ಕುಸ್ತಿತು ಅಪಾರ ಪ್ರಮಾಣದ ಬೆಳೆಗಳಿಗೆ ನೀರು ನುಗ್ಗಿದ್ದು ಕಷ್ಟದ ಕಣ್ಣೀರಿನಲ್ಲಿ ಅನ್ನದಾತನಿಗೆ ಕೈ ತೊಳೆಯುವಂತಹ ಪರಿಸ್ಥಿತಿಯನ್ನ ಮಳೆರಾಯ ಮಾಡಿದ್ದಾನೆ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಶಾಖಾಪುರ ಕೆಸೂರ್ ಕುಷ್ಟಗಿ ಪಟ್ಟಣ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಮನೆಗಳು ಕುಸಿದಿದ್ದು ಮೆಕ್ಕೆಜೋಳ ಸಜ್ಜಿ ತೊಗರಿ ನವಣೆ ಉರುಳಿ ಸೇರಿದಂತೆ ಅನೇಕ ಬೆಳೆಗಳು ಕಟಾವಿಗೆ ಬಂದಿದ್ದು ಎಲ್ಲಾ ಬೆಳೆಗಳು ಮಳೆ ನೀರು ನುಗ್ಗಿದ್ರಿಂದ ಅಪಾರ ಪ್ರಮಾಣದ ಬೆಳೆಗಳು ನಷ್ಟವಾಗಿದೆ ಇನ್ನು ಕೊಪ್ಪಳ ತಾಲೂಕಿನ ಅಳವಂಡಿ ಮತ್ತು ಕಂಪ್ಲಿ ಮಾರ್ಗ ಸಂಪರ್ಕಿಸುವ ಹಳ್ಳ ತುಂಬಿ ಹರಿಯುತ್ತಿದ್ದರಿಂದ ಬೇರೆ ಕಡೆ ತೆರಳಬೇಕು ಅಂದರೆ ಬೇರೆ ಮಾರ್ಗ ಇಲ್ಲದೆ ಅಳವಂಡಿ ಗ್ರಾಮದ ಜನತೆ ಕಂಗಾಲಾಗಿದ್ದಾರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೇತುವೆ ನಿರ್ಮಾಣ ಮಾಡುವಂತೆ ಆಗ್ರಹಿಸಿದ್ದಾರೆ ಯಲ್ಬುರ್ಗಾ ತಾಲೂಕುಗಳ ಗ್ರಾಮಗಳಲ್ಲಿ ಮನೆಗಳು ಹಾಗೂ ಬೆಳೆಗಳು ನಷ್ಟವಾಗಿದ್ದು ಅನ್ನದಾತರು ಕಷ್ಟದಲ್ಲಿ ಕೈ ತೊಳೆಯುತ್ತಿದ್ದಾರೆ ರಾತ್ರಿ ಸುರಿದ ಮಳೆಗೆ ಗಂಗಾವತಿ ಕನಕಗಿರಿ ಕಾರಟಗಿಯಲ್ಲಿ ಮಳೆಯಾಗಿದ್ದರಿಂದ ರೈತರು ಅಳಿವಿನಂಚಿನ ನಷ್ಟ ಪರಿಹಾರದಲ್ಲಿ ಸರ್ಕಾರ ರೈತರ ಪಾಲಿಗೆ ಬರುತ್ತದೆಯೋ ಅಥವಾ ಇಲ್ಲವೋ ಕಾದು ನೋಡಬೇಕಾಗಿದೆ